ಕರುನಾಡ ಸಾಂಸ್ಕೃತಿಕ ಹಬ್ಬ. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕರುನಾಡ ವಿಜಯಸೇನೆ ವತಿಯಿಂದ ಜಿಲ್ಲಾ ಉತ್ಸವ ಕಾರ್ಯಕ್ರಮದಡಿ ಕರುನಾಡ ಸಾಂಸ್ಕೃತಿಕ ಹಬ್ಬವನ್ನು ನ. 5 ಮತ್ತು 6 ರಂದು ಏರ್ಪಡಿಸಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್.ಎನ್. ದೀಪಕ್ ತಿಳಿಸಿದರು. ಮುಂದಿನ ಮುಖ್ಯಮಂತ್ರಿಗಳಾದ ದೇವಾಲಯ ದರ್ಶನ ಸಂದರ್ಭದಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗಿ 5ನೇ ವರ್ಷ. ಮುಂಚಿತವಾಗಿ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ನವೆಂಬರ್ 5 ಮತ್ತು 6ನೇ ತಾರೀಕು ತುಮಕೂರು ಹೈಸ್ಕೂಲ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ರಾಜ್ಯೋತ್ಸವದ ಅಂಗವಾಗಿ ವಿಜಯಸೇನೆಯಿಂದ ತೀರ್ಮಾನ ಮಾಡಿದ್ದೇವೆ. ಇದರ ಜವಾಬ್ದಾರಿಯನ್ನ ನಮ್ಮ ತುಮಕೂರು ಜಿಲ್ಲಾ ಘಟಕ ಮತ್ತು ತುಮಕೂರಿನಲ್ಲಿರ್ತಕ್ಕಂತ ರಾಜ್ಯ ಪದಾಧಿಕಾರಿಗಳು ನಿರ್ವಹಿಸ್ತಾ ಇದ್ದಾರೆ. ಇದನ್ನ ರಾಜ್ಯದ ಹೆಸರಾಂತ ರಾಜೀವ್ ರೆಡ್ಡಿ ಅವರು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ನಮ್ಮ ಜೊತೆ ಅವರು ಸಹ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. 5ನೇ ತಾರೀಕು ಮತ್ತೆ 5ನೇ ತಾರೀಕು ಮತ್ತು 6ನೇ ತಾರೀಕು 2 ದಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ. ರಾಜ್ಯೋತ್ಸವದ ತಿಂಗಳಲ್ಲಿ ಕನ್ನಡಿಗರಿಗೆ ಒಂದು ಹಬ್ಬದ ವಾತಾವರಣ, ಹೋರಾಟಗಾರರಿಗೆ, ಕನ್ನಡ ಸಂಘಟನೆಗಳಿಗೆ, ನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಒಂದು ಹಬ್ಬದ ವಾತಾವರಣ. ಕಳೆದ 3 ವರ್ಷದಿಂದ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಏನು ಸಾಂಸ್ಕೃತಿಕ ಕರುನಾಡ ಸಾಂಸ್ಕೃತಿಕ ಸಂಭ್ರಮ ಅನ್ನೋದು ಒಂದು ಹೆಸರಿನ ಮುಖಾಂತರ ಈ ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇದರಲ್ಲಿ ನಮ್ಮ ಜಿಲ್ಲೆಯ ಸಾಹಿತಿಗಳು ಮತ್ತು ಜನಪ್ರತಿನಿಧಿಗಳು, ಅನೇಕ ಹೋರಾಟಗಾರರು, ವಿವಿಧ ಭಾಗಗಳಲ್ಲಿ ಖ್ಯಾತಿಯನ್ನ ಪಡೆದಿದ್ದವರಿಗೆ ಸನ್ಮಾನ ಮಾಡಲು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಮತ್ತು ಅವರ ತಂಡ, ಏನು ಅಂದ್ರೆ ಅವರು ತಂಡದಲ್ಲಿ ಇನ್ನೂ ಅನೇಕ ಒಳ್ಳೆ ಗಾಯಕರಿದ್ದಾರೆ, ಮತ್ತೆ ಜೊತೆಗೆ ಏನು ನಗೆ ಹಬ್ಬದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಕಲಾವಿದರನ್ನು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಸಹ ಸೇರಿಸಿಕೊಂಡಿದೆ. ಮತ್ತೆ ಸ್ಥಳೀಯವಾಗಿ ನಾವು ಪ್ರತಿಭೆಗಳನ್ನು ಗುರುತಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ವಿ. ಅದರ ಜೊತೆಗೆ ನೃತ್ಯಗಾರರು ಆ ಸಂಪೂರ್ಣವಾಗಿ ಒಂದು ಸಾಂಸ್ಕೃತಿಕ ಹಬ್ಬದ ರೀತಿ ಇರಬೇಕು ಅಂತ ಈ ಇಷ್ಟು ಕಲಾವಿದರುಗಳನ್ನ ಜೊತೆ ಸೇರಿಸಿ 5ನೇ ತಾರೀಕು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ವಿ. 5ನೇ ತಾರೀಕು ನಾನು ನಮ್ಮ ಜಿಲ್ಲೆಯ ಸಾಹಿತಿಗಳಲ್ಲಿ ಯಾರಾದ್ರೂ ಪ್ರಮುಖರು, ಅದು ನಮ್ಮ ಬಂಧು ರಾಮಚಂದ್ರಪ್ಪ ಇರ್ಬೋದು, ಇನ್ನ ಬೇರೆ 4-5 ಜನ ಸಂಪರ್ಕ ಮಾಡ್ತಾ ಇದ್ದೀವಿ, ಅದನ್ನ ತದನಂತರ ಹೇಳ್ತೀನಿ. ಅವರು ಸಾಹಿತಿಗಳು ಉದ್ಘಾಟನೆ ನಂತರ ಸಾಧನೆಗೆ ಸನ್ಮಾನ ಆದ್ಮೇಲೆ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಸಮಾರೋಪದಲ್ಲಿ 6ನೇ ತಾರೀಕು ಮತ್ತೆ ನೃತ್ಯಗಾರರು ಮತ್ತೆ ಸ್ಥಳೀಯ ಪ್ರತಿಭೆಗಳು ಕೆಲವನ್ನ ನಾವು ಅದಕ್ಕೆ ಸೇರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ. ಸಂಪೂರ್ಣವಾದ ರೂಪುರೇಷವನ್ನ ನಾನು ಮುಂದಿನ ಒಂದು ವಾರದಲ್ಲಿ ಅದನ್ನು ಸಹ ತಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇವತ್ತು ಈ ಕಾರ್ಯಕ್ರಮದ ಲೋಗೋವನ್ನ ಬಿಡುಗಡೆಗೊಳಿಸಿ ಈ ಕಾರ್ಯಕ್ರಮದ ಒಂದು ಪ್ರಚಾರಕ್ಕೆ ಒಂದು ಕಾರ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನನಗೆ ನಾವು ಹೋರಾಟದಿಂದ ನಾವು ಬೆಳೆದಂತ ಸಂದರ್ಭದಿಂದನೂ ಏನು ಪತ್ರಿಕೆಯವರು ಒಂದು 25,000 ಜನ ಸೇವಾ ನಿರೀಕ್ಷೆ ಇದೆ ಅಂತ ನನ್ನ ಭಾವನೆ ಇದೆ ಸರ್. ಅನ್ಕೋ ಯಾಕಂದ್ರೆ ನಾವು ಕಳೆದ ಬಾರಿ ಒಂದ್ಸರಿ ಕಾರ್ಯಕ್ರಮ ಮಾಡಿದಾಗಲೂ ಹೈಸ್ಕೂಲ್ ಗ್ರೌಂಡ್ ಅಲ್ಲೇ ನಾ ಕನ್ನಡ ಹಬ್ಬ ಅಂತ ಮಾಡಿದ್ವಿ, ಅದಕ್ಕೂ ತುಂಬಾ ಒಂದು ಪ್ರತಿಕ್ರಿಯೆ ಕೊಟ್ಟು ಚೆನ್ನಾಗಾಯ್ತು. ಈ ಸರಿನೂ ಅದೇ ರೀತಿ ಆಗುತ್ತೆ ಅಂತ. 3 ವರ್ಷದಿಂದ ಕೋವಿಡ್ ಇರ್ಲಿಲ್ವಲ್ಲ, ಆ ಮಾಡಕ್ ಆಗಿರ್ಲಿಲ್ಲ, ಈ ವರ್ಷ ಅದಕ್ಕೆ ಸೇರ್ಸ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಯಾಕಂದ್ರೆ ಎಲ್ಲಾ ಹೋರಾಟಕ್ಕೆ ಸರ್ ಅದು ಇದು ಎಲ್ಲ ಮಾಡ್ಲಿಕ್ಕೆ ನಮಗೂ ಶಕ್ತಿ ಸಿಗ್ಬೇಕಲ್ಲ, ಅದಕ್ಕೆ ಅದನ್ನ ಬೆಳಗ್ಗೆ ನಾವು
ಒಂದು ಸಹಕಾರ ಎಲ್ಲರೂ ಕೊಟ್ಟು ನಿಮ್ಮ ಮಾರ್ಗದರ್ಶನ ನಿಮ್ಮ ಸಹಕಾರ ಇದ್ರೆ ಖಂಡಿತವಾಗಿ ಯಶಸ್ಸು ಆಗಿದೆ. ಈಗ ಇವರು ಸಾಹಿತ್ಯ ಪರಿಷತ್ ಅವರಿಗೆ ನಾವು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಈಗ ಏನಾಗುತ್ತೆ ಅಂದ್ರೆ ಯಾವುದೇ ರಾಜ್ಯದ ಕೇಂದ್ರದ ಪ್ರಧಾನಿಗಳು ಬಂದಾಗ ಮತ್ತೆ ಆ ರೀತಿ ಬಂದಾಗ ಹಿಂದಿಯಲ್ಲಿ ಹಿಂದೆ ಏನು ನಾಮಪತ್ರಗಳನ್ನ ಹಾಕುವಂತ ಪ್ರವೃತ್ತಿನ ನಿಲ್ಲಿಸಬೇಕು ಅಂತ ಅವರು ಒತ್ತಾಯ ಮಾಡಿದೀವಿ. ಕನ್ನಡ ಸಂಸ್ಕೃತಿ ಇಲಾಖೆಗೂ ಒತ್ತಾಯ ಮಾಡಿದೀವಿ. ಕರ್ನಾಟಕದಲ್ಲಿ ಹಿಂದಿ ಏರಿಕೆ ಆಗಬಾರದು. ಆ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ ಅವರು ಮತ್ತೆ ಸಂಸ್ಕೃತಿ ಇಲಾಖೆಯವರು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಅವರು ಸಹ ಈಗಾಗಲೇ ಎರಡೂ ಸರಿ ಮನವಿ ಅದಕ್ಕೆ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ.